ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಧೂಪನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹೂವು. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ನಾವು ಪ್ರತಿನಿತ್ಯ ಪೂಜೆಗೆ ಹೂವನ್ನು ಬೆಳೆಸ್ತೀವಿ. ಸೊ ಈ ಹೂವನ್ನು ಈ ರೀತಿ ಒಣಗಿಸಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಧೂಪನ ರೆಡಿ ಮಾಡ್ಬೋದು. ನೀವು ಧೂಪ ಮಾಡುವಂತಹ ವಿಡಿಯೋಗಳನ್ನ ಸಾಕಷ್ಟು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಮಾಡ್ತಿರುವಂತಹ ಈ ಧೂಪ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಏನೇನು ಬಳಸ್ತೀನಿ ಅನ್ನೋದನ್ನು ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ನೀವು ಧೂಪನ ರೆಡಿ ಮಾಡ್ಕೊಳ್ಬಹುದು. ಈಗ ಧೂಪನ ರೆಡಿ ಮಾಡೋದು ಹೇಗೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಒಣಗಿರುವಂತಹ ಹೂವನ್ನು ನೀವು ಬಿಡಿಸ್ಬೇಕಾಗತ್ತೆ. ನೀವು ಹಸಿ ಇದ್ದಾಗಲೇ ಹೂವನ್ನ ಬಿಡಿಸ್ಕೊಂಡು ಅದನ್ನು ಒಣಗಿಸ್ಕೊಳ್ಳಬಹುದು, ಇಲ್ಲ ಅಂದರೆ ಈ ರೀತಿ ಒಣಗಿಸ್ಕೊಂಡು ಅದನ್ನು ಬಿಡಿಸ್ಕೊಳ್ಬೋದು. ಎರಡು ರೀತಿಯಾಗೂ ನೀವು ಮಾಡ್ಕೊಳ್ಬೋದು. ಬಟ್ ನನಗೆ ಟೈಮ್ ಇಲ್ಲದೆ ಇದ್ದಿರೋ ಕಾರಣ ನಾನು ಹಾಗೆ ಹೂವನ್ನು ಇಟ್ಟು ಈ ರೀತಿ ಒಣಗಿಸ್ಕೊಂಡಿದ್ದೀನಿ. ಈಗ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ಒಣಗಿಸಿ ಇಟ್ಕೊಂಡಿರುವಂತಹ ಹೂವಲ್ಲಿ ಸ್ವಲ್ಪ ಹೂವನ್ನು ನಾನು ತಗೊಂಡಿದ್ದೀನಿ. ಸೊ ಒಂದೇ ಸರಿ ನಾನು ಧೂಪನ ರೆಡಿ ಮಾಡ್ಕೊಳ್ಳಲ್ಲ, ಯಾಕೆಂದರೆ ನನಗೆ ಟೈಮ್ ಇರಲ್ಲ. ಹಾಗಾಗಿ ನನಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟರಲ್ಲಿ ನಾನು ಹೂವನ್ನು ಬಿಡಿಸ್ಕೊಂಡು ಧೂಪನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇನ್ನಿಷ್ಟು ಹೂವು ಉಳಿದಿದೆ, ಆ ಹೂವನ್ನು ನಾನು ತೆಗೆದಿಟ್ಟಿರ್ತೀನಿ. ಮತ್ತೆ ಫ್ರೀ ಆದಾಗ ಹೂವನ್ನು ಬಿಡಿಸಿ ಧೂಪನ ರೆಡಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿನ ಸ್ವಲ್ಪ ಡ್ರೈ ಮಾಡಿಕೊಂಡು ಅದಕ್ಕೆ ಒಣಗಿರುವಂತಹ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ, ತುಂಬ ಸಣ್ಣಗೆ. ಸೊ ನೀವು ಒಂದು 2-3 ಬಾರಿ ಇದನ್ನು ನೀರು ಹಾಕದೆ ಹಾಗೆ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಪೌಡ್ರ್ ಮಾಡಿಕೊಂಡ್ರೆ ಧೂಪ ಮಾಡೋದಕ್ಕೆ ಈಸಿ ಆಗುತ್ತೆ. ಒಣಗಿಸಿರುವಂತಹ ಹೂವನ್ನು ಪೌಡ್ರ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಏನು ಪೌಡ್ರ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವಿಲ್ಲಿ ಕರ್ಪೂರ ತೊಗೊಳ್ಬೇಕಾಗತ್ತೆ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಕರ್ಪೂರ ಆದಮೇಲೆ ಸಾಂಬ್ರಾಣಿ, ಅದಾದಮೇಲೆ ಬಿಳಿ ಸಾಸಿವೆ ತೊಗೊಳ್ಬೇಕಾಗತ್ತೆ. ಸೊ ಬಿಳಿ ಸಾಸಿವೆನ ಮಿಕ್ಸಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಅಥವಾ 2 ಸ್ಪೂನಷ್ಟು ನೀವು ಸಾಸಿವೆನ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಕರ್ಪೂರನೂ ಅಷ್ಟೇ, ಒಂದು 10-20 ಕರ್ಪೂರ ಹಾಕಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಮೊದಲಿಗೆ ಸಾಂಬ್ರಾಣಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1¼ ಕಪ್ಪಷ್ಟು ಸಾಂಬ್ರಾಣಿನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸಾಂಬ್ರಾಣಿ ಹಾಕೋದ್ರಿಂದ ಅದರ ಘಮ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಧೂಪದ್ದು. ಹಾಗಾಗಿ ಸಾಂಬ್ರಾಣಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಧೂಪ ಮಾಡೋದಕ್ಕೆ ಬೇಕಾಗಿರುವಂಥದ್ದನ್ನ ಪೌಡ್ರ್ ಮಾಡ್ಕೊಂಡಾಯಿತು. ಮೊದಲಿಗೆ ನಮಗೆ ಬೇಕಾಗಿರೋದು ಬೇವಿನ ಸೊಪ್ಪಿನ ಪೌಡ್ರು. ಇದಿದ್ದರೆ ಹಾಕಿ, ಇಲ್ಲಾಂದರೂ ನಡೆಯುತ್ತೆ. ಆ್ಯಂಡ್ ಗೋಮೂತ್ರ ಈ ಕಲರ್ ಯಾಕಾಗಿದೆ ಅಂದರೆ ಇದಕ್ಕೆ ಕರ್ಪೂರ ಹಾಕಿ ಇಟ್ಕೊಂಡಿರ್ತೀವಿ ಸ್ಮೆಲ್ ಬರಬಾರ್ದು ಅಂತ. ಹಾಗಾಗಿ ಅದು ಆ ಕಲರ್ ಇದೆ. ಆ್ಯಂಡ್ 1 ಸ್ಪೂನ್ ತುಪ್ಪ. ಸೊ ಇದು ದೇವರಿಗೆ ಅಂತ ಸಪ್ರೇಟ್ ತೆಗೆದಿಟ್ಟಿರೋದು. ಆ್ಯಂಡ್ 1 ಸ್ವಲ್ಪ ನೀರು. ಸೊ ನೀವು ಕಲಸಿದಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನೀವು ತೊಗೊಂಡಿಟ್ಕೋಬೇಕಾಗುತ್ತೆ. ಇಲ್ಲಿ ಬೇವಿನ ಸೊಪ್ಪಿನ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗೋಮೂತ್ರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಸಾಕು. ನೀವು ಎಷ್ಟೇ ಮಾಡಿ ಒಂದು ಶಾಸ್ತ್ರಕ್ಕಷ್ಟೇ 1 ಸ್ಪೂನ್ ನೀವು ತುಪ್ಪ ಹಾಕಬೇಕಾಗುತ್ತೆ, ಜಾಸ್ತಿ ಹಾಕಬೇಡಿ. ಆ್ಯಂಡ್ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೊಳ್ಳಿ. ಸೊ ಕಲಸೋವಾಗಲೇ ಗೊತ್ತಾಗುತ್ತೆ ಅದು ಕೈಗೆ ಜಾಸ್ತಿ ಅಂಟ್ಕೊಳ್ಳಲ್ಲ. ಆ ರೀತಿಯಾಗಿ ಕಲಸ್ಕೊಂಡ್ರೆ ನೀವು ಈ ರೀತಿಯಾದ ಧೂಪನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಧೂಪದ ಮೋಲ್ಡನ್ನು ತೊಗೊಂಡಿಲ್ಲ, ನಾನೇ ಕೈಯಲ್ಲಿ ಮಾಡ್ತಾ ಇದ್ದೀನಿ. ಇದು ನನಗೆ ಈಸಿ ಅನಿಸುತ್ತೆ. ನಿಮಗೆ ಕಷ್ಟ ಆದರೆ ಆನ್ಲೈನಲ್ಲಿ ಮೋಲ್ಡ್ಗಳು ಸಿಗುತ್ತೆ. ಸೊ ನೀವು ಅದನ್ನು ಸರ್ಚ್ ಮಾಡಿ ತೊಗೊಂಡು ಮೋಲ್ಡಲ್ಲಿ ಹಾಕಿ ಬೇಕಾದರೂ ನೀವು ಧೂಪನ ರೆಡಿ ಮಾಡ್ಕೊಳ್ಬೋದು. ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ. ಒಣಗಿರುವಂತಹ ಹೂವನ್ನು ನೀವು ಎಷ್ಟು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಧೂಪ ರೆಡಿ ಆಗುತ್ತೆ. ನೀವು ತರಿತರಿಯಾಗಿ ಸ್ವಲ್ಪ ರಫ್ಫಾಗಿ ನೀವೇನಾದರೂ ಪೌಡ್ರ್ ಮಾಡಿಕೊಂಡ್ರೆ ಅದು ಒಣಗಿದಾಗ ಸೀಳ್ಕೊಳ್ಳುತ್ತೆ, ಧೂಪ ಸರಿಯಾಗಿ ಹತ್ತೊಲ್ಲ, ಆ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ನೀವು ತುಂಬ ಸಾಫ್ಟಾಗಿ ಪೌಡ್ರ್ ಮಾಡಿಕೊಂಡ್ರೆ ಧೂಪ ಮಾಡೋದಕ್ಕೆ ಈಸಿ ಆಗುತ್ತೆ. ಕರ್ಪೂರ, ಸಾಂಬ್ರಾಣಿ, ಬಿಳಿ ಸಾಸಿವೆ, ಗೋಮೂತ್ರ, ತುಪ್ಪ ಮತ್ತು ಬೇವಿನ ಪುಡಿ. ಸೊ ಇದನ್ನೆಲ್ಲ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೋಡಿ.
ಈಗ ಧೂಪ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇದನ್ನು ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸ್ಕೊಳ್ಬೇಕಾಗುತ್ತೆ. ಬಿಸಿಲು ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಸಿಲು ಕಮ್ಮಿ ಇದ್ದರೆ ಒಂದು 3-4 ದಿನ ಒಣಗಿಸ್ಕೊಳ್ಳಿ. ಬಿಸಿಲು ಜಾಸ್ತಿ ಇದ್ದರೆ 2 ದಿನ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಂದು ಸರಿ ಒಂದು ವಾರದವರೆಗೂ ಸರಿಯಾಗಿ ಬಿಸಿಲಿರಲ್ಲ, ಆಗ ನೀವು ಈ ಥರ ದೇವ್ರ ಮನೆಯಲ್ಲಿ ಬಟ್ಟೆನ ಮುಚ್ಚಿಟ್ಟು ನೀವು ಒಣಗಿಸ್ಕೊಳ್ಬೋದು. ಅದಕ್ಕೆ ಒಂದು ವಾರ ಟೈಮ್ ಬೇಕಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಒಣಗುತ್ತೆ ಅಂತಲೇ ಹೇಳ್ಬೋದು. ಈಗ ಬಿಸಿಲಲ್ಲಿ ಒಣಗಿಸಿರುವಂತಹ ಧೂಪ ಈ ರೀತಿ ರೆಡಿಯಾಗಿದೆ. ಈ ಧೂಪ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿದೆ ಅಂತ. ಬಿಸಿಲಲ್ಲಿ ಒಣಗಿರುವಂತಹ ಈ ಧೂಪನ ಒಂದು ಬಟ್ಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ನಿಮಗೆ ಯಾವ ರೀತಿಯಾಗಿ ಕಂಫರ್ಟಬಲ್ ಆಗಿರುತ್ತೋ ಅಂತಹ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಬೋದು. ನಾನು ಈ ರೀತಿ ಬಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ, ಓಪನ್ನಾಗೆ ಇಟ್ಕೊಂಡಿರ್ತೀನಿ. ಈಗ ಈ ಧೂಪನ ಹೇಗೆ ಹಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ. ಯಾಕೆಂದರೆ ಅಂಗಡೀಲಿ ಸಿಗುವಂತಹ ಧೂಪಕ್ಕೂ ಮನೇಲಿ ಮಾಡಿರುವಂತಹ ಧೂಪಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅಂಗಡೀಲಿ ಇರುವಂತಹ ತಂದಿರುವಂತಹ ಧೂಪ ಚಾರ್ಕೋಲ್ ಜಾಸ್ತಿ ಇರುತ್ತೆ, ಹಾಗಾಗಿ ಬೇಗ ಹತ್ತಿಬಿಡುತ್ತೆ. ಈಗ ಮನೆಯಲ್ಲಿ ಮಾಡಿರುವಂತಹ ಧೂಪ ಸ್ವಲ್ಪ ಲೇಟ್ ಆಗತ್ತೆ, ಹಾಗಾಗಿ ನೀವು ಸ್ವಲ್ಪ ಹೊತ್ತು ಈ ರೀತಿನೇ ಹಚ್ಚಬೇಕಾಗುತ್ತೆ ಧೂಪನ. ಒಂದು 2-3 ಮಿನಿಟ್ಸ್ ನೀವು ಇಟ್ಕೊಳ್ಬೇಕಾಗುತ್ತೆ, ಇಲ್ಲ ಹಚ್ಚಿ ಇಟ್ಬಿಟ್ಟು ಆಮೇಲೆ ಅದನ್ನು ಬೆಂಕಿನ ಆರಿಸಿದ್ರೆ ಧೂಪ ಚೆನ್ನಾಗಿ ತುಂಬ ಹೊತ್ತು ಉರಿಯುತ್ತೆ ಅಂತಲೇ ಹೇಳ್ಬೋದು. ನೀವು ಹೀಗೆ ಬೇಕಾದರೂ ಮಾಡಬಹುದು, ಧೂಪನ ಈ ರೀತಿ ಹಚ್ಚಿ ಅದನ್ನು ಆರಿಸ್ದೆ ಹಾಗೆ ಇಟ್ಟು ಅಗರಬತ್ತಿನ ನೀವು ಬೆಳಗ್ಗೆ ಒಳಗಡೆ ಬಂದಾದಮೇಲೆ ಇದನ್ನು ಆರಿಸಿದ್ರೆ ಆಗ ಧೂಪ ತುಂಬ ಚೆನ್ನಾಗಿ ಹತ್ಕೊಂಡಿರುತ್ತೆ, ಧೂಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಕೆಲವೊಂದು ವೀಡಿಯೋಗಳನ್ನ ನೋಡಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ. ಸೊ ತುಂಬ ದಿನಗಳಿಂದನೇ ಕಮೆಂಟ್ ಮಾಡಿದ್ರಿ, ಸಾರಿ ಲೇಟಾಗಿ ವೀಡಿಯೋ ಹಾಕಿದ್ದಕ್ಕೆ. ಎಲ್ಲರೂ ಕಮೆಂಟಲ್ಲಿ ಕೇಳ್ತಾ ಇದ್ರು ನೀವು ಧೂಪನ ಹೇಗೆ ರೆಡಿ ಮಾಡ್ಕೊಳ್ತೀರಾ, ಕೆಂಡ ಹೇಗೆ ಹಾಕ್ತೀರಾ, ಯಾವ ಬ್ರ್ಯಾಂಡ್ ಧೂಪನ ನೀವು ಬಳಸೋದು ಅಂತ. ಈಗ ನಿಮಗೆ ಗೊತ್ತಾಗಿರುತ್ತೆ ನಾನು ಧೂಪ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ. ನಿಮಗೋಸ್ಕರನೇ ನಾನು ಈ ಒಂದು ವೀಡಿಯೋನ ಮಾಡಿರೋದು. ಮನೆಯಲ್ಲೇ ತುಂಬ ಕಡಿಮೆ ಇಂಗ್ರೀಡಿಯೆಂಟಿಂದ ಮಾಡಿರುವ ಈ ಧೂಪ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೇಣು ಸಾಸಿವೆ ಬಗ್ಗೆ ಹೇಳ್ತೀನಿ. ಈ ಧೂಪಕ್ಕೆ ಬಿಳಿ ಸಾಸಿವೆ ಬಳಸಿರೋದು ಮುಖ್ಯ ಕಾರಣ ಅಂದರೆ ಬಿಳಿ ಸಾಸಿವೆ ತುಂಬ ಶ್ರೇಷ್ಠವಾಗಿರುವಂಥದ್ದು, ಅದನ್ನು ಹೋಮ ಹವನಗಳಲ್ಲಿ ಬಳಸ್ತಾರೆ ಬಿಳಿ ಸಾಸಿವೆನ. ಹಾಗಾಗಿ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೊಂದು ನಂಬಿಕೆ ಇದೆ. ಹಾಗಾಗಿ ಬಿಳಿ ಸಾಸಿವೆ ಮನೆಯಲ್ಲಿದ್ದರೂ ಕೂಡ ಒಳ್ಳೆಯದು. ಕರ್ಪೂರ ಬಳಸೋದ್ರಿಂದ ಧೂಪ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕರ್ಪೂರನ ಸ್ವಲ್ಪ ಮಟ್ಟಿಗೆ ಕರ್ಪೂರನ ಬಳಸಿದ್ದೀನಿ. ಸಾಂಬ್ರಾಣಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು. ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸಾಂಬ್ರಾಣಿನ ಬಳಸಿದ್ದೀನಿ. ಹಾಗೆ ಗೋಮೂತ್ರ ಎಷ್ಟು ಶ್ರೇಷ್ಠವಾದದ್ದು ಅಂತ ನಿಮಗೆಲ್ರಿಗೂ ಗೊತ್ತು. ಆ ಒಂದು ಕಾರಣಕ್ಕೆ ಗೋಮೂತ್ರನ ಬಳಸಿದ್ದೀನಿ. ತುಪ್ಪನೂ ಕೂಡ ಎಷ್ಟು ಶ್ರೇಷ್ಠವಾದದ್ದು, ಹಾಗಾಗಿ ತುಪ್ಪನೂ ಕೂಡ 1 ಸ್ಪೂನ್ ಬಳಸಿದ್ದೀನಿ. ಬೇವಿನ ಪುಡಿನೂ ಕೂಡ ತುಂಬ ಒಳ್ಳೆಯದು, ಹಾಗಾಗಿ ಬೇವಿನ ಪುಡಿನೂ ಕೂಡ ಬಳಸಿದ್ದೀನಿ. ನೋಡಿದ್ರಲ್ಲ ಹೋಮ್ ಮೇಡ್ ಧೂಪ ಹೇಗೆ ಮಾಡೋದು ಅಂತ. ನಾವೇ ಮನೆಯಲ್ಲಿ ದೇವರಿಗೆ ಮುಡಿಸಿರುವಂತಹ ಹೂವನ್ನು ಬಿಸಾಕೋ ಬದಲು ಒಣಗಿಸಿ ನಾವು ಈ ಒಂದು ಧೂಪನ ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ದೇವರಿಗೆ ಭಕ್ತಿಯಿಂದ ನಾವು ಏನನ್ನು ಅರ್ಪಿಸ್ತೀವಿ, ಸೊ ರೆಡಿಯಾಗಿ ಸಿಗುವಂತಹ ಈ ಥರ ವಸ್ತುಗಳನ್ನ ಆದಷ್ಟು ಉಪಯೋಗಿಸೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮಾಡಿ ದೇವರಿಗೆ ಅರ್ಪಿಸೋದ್ರಿಂದ ಅದರಲ್ಲಿರುವಂತಹ ಖುಷಿನೇ ಬೇರೆ. ನಾವು ಒಂದು ಭಕ್ತಿಯಿಂದ ಏನೋ ಮಾಡಿದ್ವಲ್ಲ ಅನ್ನೋ
ಒಂದು ಖುಷಿನೂ ಕೂಡ ಇರುತ್ತೆ ಅಂತ ಹೇಳ್ತೀನಿ. ನೀವು ಜಾಸ್ತಿ ಹೂವು ಬೇಕು ಅಂತಂದರೆ ಹಬ್ಬಗಳಲ್ಲಿ ಎಲ್ಲರೂ ಹೂಗಳನ್ನ ತರಿಸ್ತೀರ, ಅದು ಎಷ್ಟು ಕಾಸ್ಟ್ಲಿ ಆಗಿರುತ್ತೆ. ಹಬ್ಬಗಳಲ್ಲಿ ಹೂವು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಅಂಥ ಹೂವನ್ನ ತಂದು ದೇವರಿಗೆ ಮುಡಿಸಿ, ಸೊ ಪ್ರತಿನಿತ್ಯನೂ ದೇವರಿಗೆ ಹೂ ಮುಡಿಸ್ತಾ ಇರ್ತೀರ, ಅದನ್ನು ಕಸಕ್ಕೆ ಹಾಕೋದಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇರಲ್ಲ, ಇಷ್ಟ ಇಲ್ದಿರೋ ಮನಸ್ಸಿಂದನೂ ಕೂಡ ಕಸಕ್ಕೆ ಹೂವನ್ನ ಹಾಕ್ತೀರ. ಸೊ ಅದ್ರ ಬದಲು ನೀವು ಈ ತರ ಧೂಪನ ರೆಡಿ ಮಾಡ್ಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವೇ ನಮ್ಮ ಕೈಯಾರೆ ಧೂಪನ ರೆಡಿ ಮಾಡಿ ದೇವರಿಗೆ ಹಚ್ಚಿದಾಗ ಅದರಲ್ಲಿರೋ ಖುಷಿನೇ ಬೇರೆ ಅಂತ ನನಗನ್ಸುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟೊತ್ತಾಯ್ತು ನಾನು ಆಲ್ರೆಡಿ ಈ ಧೂಪನ ಹಚ್ಚಿ, ಇನ್ನ ಉರಿತಾನೆ ಇದೆ, ತುಂಬಾ ಸ್ಲೋ ಆಗಿ ಉರಿಯುತ್ತೆ. ಸೊ ನಾನು ಪೂಜೆ ಎಲ್ಲ ಆದ್ಮೇಲೆ ಧೂಪ ಬೆಳಗಾದ್ಮೇಲೆ ಭಗವದ್ಗೀತೆ ಓದ್ತಾ ಇರ್ತೀನಿ. ಆಗ ಈ ಧೂಪ ಹೊರಗಡೆಯಿಂದನೂ ಕೆಲವೊಂದ್ಸರಿ ನನ್ಗೆ ಮಾಡ್ಕೊಳಕಾಗ್ದಿಲ್ದಾಗ ಹೊರಗಡೆ ತಂದಿರ್ತೀನಿ ಧೂಪನ. ಆವಾಗ ನನ್ನ ಕಣ್ಣು ತುಂಬ ಉರಿತಾ ಇರುತ್ತೆ, ಧೂಪದ ಹೊಗೆ ಬಂದು ಕಣ್ಣು ಬಿಡೋಕೆ ಆಗಲ್ಲ, ಬುಕ್ ಓದೋಕೆ ಆಗಲ್ಲ, ಅಷ್ಟು ಕಣ್ಣು ಉರಿತಾ ಇರುತ್ತೆ. ಬಟ್ ಇದಿಷ್ಟು ಹತ್ರ ಇಟ್ಕೊಂಡ್ರು ನಮ್ಗೆ ಅಷ್ಟು ಕಣ್ಣು ಉರಿಯೋದೇ ಇಲ್ಲ. ಇನ್ನ ವೆರೈಟಿ ಆಫ್ ಧೂಪನೂ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಟೈಮ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಅಂಗಡಿಲಿ ಸಿಗುವಂತಹ ಧೂಪ ಅದರಲ್ಲಿ ಚಾರ್ಕೋಲ್ ಜಾಸ್ತಿ ಇರುತ್ತೆ, ಹಾಗಾಗಿ ಬೇಗ ಉರಿದೋಗ್ಬಿಡುತ್ತೆ. ಸೊ ನಾವು ಮನೆಯಲ್ಲಿ ಮಾಡಿರುವಂತಹ ಧೂಪ ತುಂಬ ಹೊತ್ತು ಉರಿಯುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಧೂಪದ ಹೊಗೆ ಬರ್ತಾ ಇದೆ ಅಂತ. ಸೊ ನಾನು ಇದರಲ್ಲಿ ಬೇವಿನ ಸೊಪ್ಪು ಆ್ಯಡ್ ಮಾಡಿರೋದ್ರಿಂದ ಸೊಳ್ಳೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ಆರ್ಗ್ಯಾನಿಕ್ ಆಗಿ ನಾವು ಮನೆಯಲ್ಲೇ ಮಾಡ್ಬೋದು ಇಂಥ ಒಂದು ಒಳ್ಳೆ ಧೂಪ ಅಂತ. ನೀವು ಮನೆಯಲ್ಲಿ ರೆಡಿ ಮಾಡಿ ದೇವರಿಗೆ ಹಚ್ಚಿ, ಅದ್ರ ಖುಷಿನೇ ಬೇರೆ ಅಂತ ಹೇಳ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾ ಬಾಯ್. ಸರಿ ಗಮ ಮಗರಿ ಗಮ ಪದರಿ ಸರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗಮ ಮಗರಿ ಗರಿ ಸರಿ 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 ಸರ